ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ಸಂಚಾರಿ ಶಶಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೀನಿ. ಹಾಗೆಯೇ 77ನೇ ವರ್ಷದ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾನಿವತ್ತು ಶ್ರೀರಂಗಪಟ್ಟಣದಲ್ಲಿರುವಂತಹ ಸುಮಾರು 500 ವರ್ಷಗಳ ಹಳೆಯದಾದಂಥ, ಅಂದರೆ 15ನೇ ಶತಮಾನದ ಒಂದು ಕಟ್ಟಡ ಇದೆ ಬತ್ತೇರಿ ಅಂತ ಹೇಳಿ. ಸೊ ಆ ಕಟ್ಟಡದಲ್ಲಿ ಇವತ್ತು ಫ್ಲ್ಯಾಗ್ ಹೋಸ್ಟಿಂಗ್ನ ನೋಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಸ್ನೇಹಿತರೆ ಬನ್ನಿ, ಹೋಗ್ತಾ ಹಾಗೆಯೇ ಅದ್ರ ಬಗ್ಗೆ ಮಾಹಿತಿನೂ ಕೂಡ ತಿಳಿಸ್ತೀನಿ. ಹಾಗೆ ಇವತ್ತಿನ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಇನ್ನು ಈ ಬತೇರಿಯ ಇತಿಹಾಸವನ್ನು ತಿಳ್ಕೊಳ್ಳೋದಾದರೆ, ಸುಮಾರು 15ನೇ ಶತಮಾನದ ಹಿಂದೆ ವಿಜಯನಗರದ ಆಳ್ವಿಕೆಯನ್ನು ಮಾಡುತ್ತಿದ್ದಂತಹ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯನ ಒಂದು ಕಾಲದಲ್ಲಿ ಈ ಬತೇರಿಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ವಿಜಯನಗರದ ಅರಸರ ಗಂಡಬೇರುಂಡ ಚಿಹ್ನೆ ಇರುವಂತಹ ಧ್ವಜವನ್ನು ಆಗಿನ ಕಾಲದಲ್ಲಿ ಇಲ್ಲಿ ಆರಿಸಲಾಗ್ತಾ ಇರುತ್ತೆ. ನಂತರದ ದಿನಗಳಲ್ಲಿ ಟಿಪ್ಪು ಸುಲ್ತಾನ್ನ ಅವಧಿಯಲ್ಲಿ ಇಲ್ಲಿ ಸೂರ್ಯನ ಚಿಹ್ನೆ ಇರುವಂತಹ ಧ್ವಜವನ್ನು ಟಿಪ್ಪು ಸುಲ್ತಾನ್ ಇಲ್ಲಿ ಹಾರಿಸ್ತಾ ಇದ್ರು ಅಂತ ಕೂಡ ತಿಳ್ಕೋಬಹುದು. May 4, 1799 ಟಿಪ್ಪು ಸುಲ್ತಾನ್ 4th ಆಂಗ್ಲೋ ಮೈಸೂರು ವಾರನ್ನು ಸೋತಂಥ ಸಂದರ್ಭದಲ್ಲಿ ಬ್ರಿಟಿಷ್ನ ಅಧಿಕಾರಿಯಾದಂತಹ ಕರ್ನಲ್ ಗ್ರಹಂ ಅನ್ನುವವರು ಬ್ರಿಟಿಷ್ ಧ್ವಜವನ್ನು ತಕ್ಷಣವೇ ಇಲ್ಲಿ ಹಾರಿಸಿದ್ರು ಅಂತ ಕೂಡ ತಿಳ್ಕೋಬೋದು. ಸ್ನೇಹಿತರೆ, ಈ ಬತೇರಿಯಿಂದ ನಿಂತ್ಕೊಂಡ್ರೆ ನಮಗೆ ಹಿಂಭಾಗದಲ್ಲಿ ಇಲ್ಲಿ ರಂಗನಾಥ ಸ್ವಾಮಿಯ ಗೋಪುರ ಕಾಣಿಸುತ್ತೆ. ಹಾಗೇ ತುಂಬ ದೂರಕ್ಕೆ ನಮಗಿಲ್ಲಿ ಪಾಂಡವಪುರದ ಒಂದು ಸಕ್ಕರೆ ಫ್ಯಾಕ್ಟ್ರಿ ಕೂಡ ಕಾಣಿಸುತ್ತೆ. ಅದ್ರ ಪಕ್ಕದಲ್ಲೇ ಹಾಗೇ ಬಂದರೆ ನಾನು ಝೂಮ್ ಮಾಡಿ ತೋರಿಸ್ತೀನಿ, ಕುಂತಿ ಬೆಟ್ಟ ಕೂಡ ಕಾಣಿಸುತ್ತೆ. ಹೇಳೋದಾದರೆ ಸುತ್ತ ಶ್ರೀರಂಗಪಟ್ಟಣದ ಸುತ್ತ ಏನಿತ್ತು ಒಂದು ವ್ಯೂ ಪಾಯಿಂಟು ಅದು ಇದೆ ಅಂತ ಹೇಳ್ಬೋದು. ಅತಿ ಎತ್ತರವಾದಂಥ ಒಂದು ಪ್ಲೇಸು ಶ್ರೀರಂಗಪಟ್ಟಣದಲ್ಲಿ ಬತ್ತೇರಿ ಅಂತ ಹೇಳಿ ಕರೀತಾರೆ. ಸ್ನೇಹಿತರೆ, ನೀವೀಗ ಏನು ನೋಡ್ತಿದ್ದೀರಾ, ಈ ಒಂದು ಸ್ತಂಭದ ಏನು ಮರ ಇದೆ, ಸುಮಾರು ಒಂದು 500-600 ವರ್ಷಗಳ ಹಳೆಯದಂಥ ಒಂದು ಮರ, ಇನ್ನೂ ಕೂಡ ಹಾಗೆ ಕಾಪಾಡಿಕೊಂಡು ಇರುವಂಥದ್ದು. ಇದನ್ನು
ಸುಚಿತ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಜೋರಾಗಿ ಹೇಳ್ರಪ್ಪ ನೀವು. ಶುಭ ನಾಮೇ ಜಾಗೆ ತವ ಶುಭಾಶಿಷ ಮಾಗೆ ಗಾಹೇ ತವ ಜಯ ಗಾತ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಜೈ ಜೈ ಪವಿತ್ರ ಭೂಮಿಯಾದಂತಹ ಶ್ರೀ ರಂಗನಾಥ ಸ್ವಾಮಿಯ ಪಾದಾರವಿಂದಗಳಿಗೆ ನಮಿಸುತ್ತಾ ಈ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಅದ್ಧೂರಿಯಾಗಿ ಆಯೋಜಿಸಿರುವ ನಮ್ಮ ರಾಷ್ಟ್ರೀಯ ಹಬ್ಬ ನಮ್ಮ ಹೆಮ್ಮೆ. ನಮ್ಮ ಈ ವರ್ಷದ ಥೀಮ್ ಏನಂತಂದ್ರೆ, ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಥೀಮ್ ಏನಂದ್ರೆ ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್ ಅಂತ. ಅಂದ್ರೆ ರಾಷ್ಟ್ರನೇ ಮೊದಲು, ಯಾವಾಗಲೂ ಅದೇ ನಮ್ಮ ಮೊದಲ ಆದ್ಯತೆ ಅಂತ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆಯ ಧ್ಯೇಯ ವಾಕ್ಯ. ಸ್ವಾತಂತ್ರ್ಯ ಅನ್ನೋದು ನಮ್ಮ ಮನಸ್ಸಿನಲ್ಲಿರುತ್ತೆ, ನಂಬಿಕೆ ಅನ್ನೋದು ನಮ್ಮ ಹೃದಯದಲ್ಲಿದೆ ಯಾವಾಗಲೂ, ಅದೇ ರೀತಿ ಹೆಮ್ಮೆ ಅನ್ನೋದು ನಮ್ಮ ಆತ್ಮದಲ್ಲಿರುತ್ತೆ, ನಮ್ಮ ಪ್ರತಿ ಒಂದು ರಕ್ತ ಕಣ ಕಣ. ಸ್ವಲ್ಪ ಹಿಂದೆ ಸಹ ಪುಟಿ ಈ ಕಡೆ ಬಂದು ಇಲ್ಲಿ ಬನ್ನಿ ಈಗ.
77ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹೇಳ್ಬಿಡು. ಹ್ಯಾಪಿ ಇಂಡಿಪೆಂಡೆನ್ಸ್ ಪರವಾಗಿಲ್ಲ ಹೇಳು. ಇಂಗ್ಲಿಷ್ ಅಲ್ಲಿ ಹೇಳ್ಬಿಡಪ್ಪ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಕನ್ನಡದೇನೇ ನಾಚ್ಕೋಬಿಡು. ಇಂಗ್ಲಿಷ್ ಅಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅನ್ನು ನೋಡಲ್ಲಿ ಅಲ್ಲಿ ಏನಿಲ್ಲ ಸೋಮಣ್ಣ. ಇದು ಸೋಮಣ್ಣ ಶ್ರೀ ಸ್ಥಳ ಅಂತ ಅವರು ಅವ್ರ ಹಿಂದೆ ಕಾಣಿಸ್ತಾರೋ ಇಲ್ಲೋ ಗೊತ್ತಿಲ್ವೇ. ಸೋಮಣ್ಣ ಬಂದ್ಬಿಡಿ ನೀವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅಶೋಕ್ ಅಂತ ಇವರು ಗೌರ್ಮೆಂಟ್ ಸರ್ವೆಂಟು. ಇವರೆಲ್ಲರೂ ಕೂಡ ಗೌರ್ಮೆಂಟ್ ಸರ್ವೆಂಟು. ಬಟ್ ಅಶೋಕ್ ಸರ್ ಕಡೆಯಿಂದ ನನಗೆ ಪರಿಚಯ. ಇವರೆಲ್ಲ ತುಂಬ ಕ್ರಿಯಾಶೀಲವಾದಂಥ ಒಬ್ಬ ವ್ಯಕ್ತಿ. ಒಳ್ಳೆ ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಒಂದು ಎಕ್ಸಾಂಪಲ್ ಯಾವುದಾದ್ರು ಒಂದು ಹಾಗೆ ನಿಮ್ಗೆ ತೋರಿಸ್ತೀನಿ ನಾನು. ಸೊ ಎಲ್ರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಸೋಮಣ್ಣ ಸರ್ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಒಳ್ಳೆ ಬೆಲ್ಲದ ಕಾಫಿ ಮಾಡಿಕೊಟ್ರು. ಸೊ ಬಂದಾಗ ಶ್ರೀರಂಗಪಟ್ಟಣ ಬಂದಾಗ ನೀವು ಯಾರಾದರೂ ವಿಸಿಟ್ ಮಾಡಿ. ಹೊಳೆ ಹತ್ರ ಇರುವಂಥ ಒಂದು ಕ್ಯಾಂಟೀನು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್.